ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವಾಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ರಚನೆ ಆಗಿದೆ ಒಂದ್ ಕಡೆ ಇವರು ಭವ್ಯ ಅವರಾಗಿದ್ರೆ ಮತ್ತೊಂದ್ ಕಡೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಅವ್ರ ಜೊತೆಗೆ ಮಂಜು ಅವರಿದ್ದಾರೆ ರಜತ್ ಅವರಿದ್ದಾರೆ ಹಾಗೆ ಧನ್ರಾಜ್ ಅವರು ಮತ್ತೆ ಚೈತ್ರ ಅವರು ಹಾಗೆ ಗೌತಮಿ ದೆನ್ ಹನುಮಂತ ಸೊ ಇನ್ನು ಉಳಿದಂತ ಪೈಕಿಯಲ್ಲಿ ಭವ್ಯ ಅವ್ರ ಜೊತೆಗೆ ತ್ರಿವಿಕ್ರಮ್ ಹಾಗೆ ಇವರು ಯಾರು ಧರ್ಮ ಕೀರ್ತಿರಾಜ್ ಮೋಕ್ಷಿತಾ ಶಿಶಿರ್ ಐಶ್ವರ್ಯ ಸುರೇಶ್ ಅವರು ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ ಆಡುವ ವೇಳೆ ಶೋಭಾ ಶೆಟ್ಟಿ ಅವರು ಬಿದ್ದು ಕೈಯನ್ನ ಮುರ್ಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಅಂದ್ರೆ ಈ ಲೆವೆಲ್ ಹೆಚ್ಚು ಕಮ್ಮಿ ಒಂದು ಟೆನ್ ಫೀಟ್ ಇಂದ ಒಂದು ಫೈವ್ ಫೀಟ್ ಫೈವ್ ಟು ಸಿಕ್ಸ್ ಫೀಟ್ ಇಂದ ಶೋಭಾ ಶೆಟ್ಟಿ ಕೆಳಗಡೆ ಬಿದ್ದು ಫ್ರಾಕ್ಚರ್ ಆಗಿದೆ ಅಂತೇಳಿ ನ್ಯೂಸ್ ಬರ್ತಾ ಇದೆ ಈಗ ಒಂದು ಪ್ರೋಮೋ ಬೇರೆ ಬಿಟ್ಟಿದ್ದಾರೆ ಸೊ ಆಲ್ರೆಡಿ ಎರಡು ತಂಡ ಇದೆ ಸೊ ಎರಡು ತಂಡದಲ್ಲಿ ಆ ಒಂದು ಪಲ್ಲಕ್ಕಿ ಮೇಲೆ ಇಬ್ರು ಕ್ಯಾಪ್ಟನ್ ಕೂತ್ಕೊಳ್ಬೇಕಾಗುತ್ತೆ ಸೊ ಬಿಗ್ ಬಾಸ್ ಅವರು ಸೂಚಿಸಿರುವಂತಹ ಜಾಗದಲ್ಲಿ ಅವರ ಒಂದು ಗಂಟನ್ನ ಕಟ್ಟಿರ್ತಾರೆ ಗಂಟು ಮುಟ್ಟೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮೇ ಬಿ ಅದ್ರೊಳಗಡೆ ದುಡ್ಡಿರಬಹುದೇನೋ ಅಂದ್ರೆ ಲೈಕ್ ಪಾಯಿಂಟ್ಸ್ ಗಳಿರ್ಬೋದು ಸೊ ಅದನ್ನ ತೆಗೆದುಕೊಂಡು ಹೋಗುವಂತಹ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಬೇಗ ರೀಚ್ ಆಗದೆ ಸೊ ರೆಡ್ ತಂಡ ಅಂದ್ರೆ ಶೋಭಾ ಶೆಟ್ಟಿ ಅವ್ರ ತಂಡದ ಏನು ಕ್ಯಾಪ್ಟನ್ಸಿನಲ್ಲಿ ಇದ್ದಾರೋ ಇದಾರೋ ಸೊ ಇವರು ಬೇಗ ಹೋಗಿ ಆ ಒಂದು ಜಾಗದಲ್ಲಿ ಆ ಒಂದು ದುಡ್ಡಿನ ಮೂಟೆಯನ್ನ ಅಂದ್ರೆ ಒಂದು ಇಷ್ಟ ಇರುತ್ತೆ ಸೊ ಈ ಸೈಜ್ ಅಲ್ಲಿ ಇರುತ್ತೆ ಅದನ್ನ ತಗೊಂಡ್ ಬರೋದಕ್ಕೆ ಹೊರಗಡೆ ಹೋಗ್ತಾರೆ ಸೊ ಇದನ್ನು ಗಾರ್ಡನ್ ಏರಿಯಿಂದ ಸ್ಟಾರ್ಟಾಗಿ ಸ್ಟಾರ್ಟ್ ಆಗಿ ಸೊ ದೆನ್ ಲಿವಿಂಗ್ ಏರಿಯಾಗೆ ಬಂದು ದೆನ್ ಲಿವಿಂಗ್ ಏರಿಯಾದಿಂದ ಮತ್ತೆ ಗಾರ್ಡನ್ ಏರಿಯಾಗೆ ಅವ್ರು ಹೋಗ್ಬೇಕು ಅಲ್ಲಿಗೆ ಈ ಟಾಸ್ಕ್ ಫಿನಿಶ್ ಆಗುತ್ತೆ ಯಾರು ಬೇಗ ಮಾಡ್ತಾರೋ ಸೊ ಅವ್ರು ಈ ಒಂದು ಟಾಸ್ಕ್ ಅಲ್ಲಿ ಗೆಲ್ತಾರೆ ಅಂತೇಳಿ ಸದ್ಯದ ಪರಿಸ್ಥಿತಿಗೆ ಶೋಭಾ ಶೆಟ್ಟಿ ಅವರು ಅಲ್ಲೊಂದು ಪೋಲ್ ಇರುತ್ತೆ ಸೊ ಅವ್ರ ಆ ಒಂದು ಏನು ದುಡ್ಡಿಂದು ಮೂಟೆಯನ್ನ ಬಿಚ್ಕೊಳ್ತಾರೋ ಅದಾದ ಬಳಿಕ ಅದೇ ಕಂಬಿಯನ್ನ ಇಟ್ಕೊಳ್ತಾರೆ ಅದೇ ಕಮ್ಮಿ ಸಪೋರ್ಟ್ ಅನ್ನ ಇಟ್ಕೊಂಡು ಮೇಲೆ ತತ್ತಾರೆ ಮತ್ತೆ ಅದೇ ಕಮ್ಮಿಯನ್ನ ಇಟ್ಕೊಂಡು ಕೆಳಗಡೆ ಆ ಒಂದು ಪಲ್ಲಕ್ಕಿ ಮೇಲೆ ಕುತ್ಕೊಳ್ತಾರೆ ಬಟ್ ಆ ಕಂಬವನ್ನ ಬಿಡೋದಿಲ್ಲ ನಾಲ್ಕು ಜನ ಏನು ಹೆಗಲ ಮೇಲೆ ಇತ್ಕೊಂಡಿರ್ತಾರೋ ಸೊ ಅವರು ಮೂವ್ ಹಾಕ್ತಾರೆ ಸೊ ಮೂವ್ ಆಗಿದ ತಕ್ಷಣನೇ ಇವರು ಶೋಭಾ ಶೆಟ್ಟಿ ಅವರು ಕೈಯಲ್ಲಿ ಇಟ್ಕೊಂಡಿದ್ದಂತ ಪೋಲನ್ನ ಬಿಡೋದಿಲ್ಲ ಸೊ ಅದನ್ನ ಲೈಟ್ ಆಗಿ ಹಾಗೆ ಇಟ್ಕೊಂಡಿರ್ತಾರೆ ಮೂವ್ ಆಗಿದ ತಕ್ಷಣ ಆ ಕಮ್ಮನ್ನು ಸೇ ಸೇರಿಸಿ ಸೊ ಜಾರ್ತಾರೆ ಜಾರಿದ್ದೆ ಫುಲ್ ಹೆಚ್ಚು ಕಮ್ಮಿ ಒಂದು ಮಂಜು ಒಂದು ಫೈವ್ ಫೀಟ್ ಫೈವ್ ಟು ಸಿಕ್ಸ್ ಫೀಟ್ ಇರ್ಬೋದಾ ಫೈವ್ ಅಂಡ್ ಹಾಫ್ ಫೀಟ್ ಇರ್ಬೋದು ಸೊ ಹೆಚ್ಚು ಕಮ್ಮಿ ಫೈವ್ ಫೀಟ್ ಇಂದ ಶೋಭಾ ಶೆಟ್ಟಿ ಅವರು ಬಿದ್ದಿದ್ರು ಇದು ಯಾರ್ದಿಲ್ಲ ಸರಿ ಯಾರ್ದು ತಪ್ಪು ಅಂತ ಹೇಳೋದಾಯ್ತು ಅಂತಂದ್ರೆ ಇಲ್ಲಿ ಎತ್ಕೊಂಡಿದ್ದಂತಹ ಮಂಜು ಆಗ್ಲಿ ಹಾಗೆ ರಜತ್ ಅವರಾಗ್ಲಿ ದೆನ್ ಅಗೇನು ಗೌತಮಿ ಉಳಿದಂತ ಸ್ಪರ್ಧಿ ಹನುಮಂತು ಹಾಗೆ ಇವ್ರ ಜೊತೆಗೆ ಸೊ ಮೇಲ್ ಕ್ಯಾಂಡಿಡೇಟ್ ಹನುಮಂತು ಧನ್ರಾಜ್ ಸೊ ಇವ್ರು ನಾಲ್ಕು ಜನ ಎತ್ಕೊಂಡಿರ್ತಾರೆ ಸೊ ಇವ್ರದ್ದು ಯಾರ್ದು ತಪ್ಪಿಲ್ಲ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಇಲ್ಲಿ ಶೋಭಾ ಶೆಟ್ಟಿ ಅವ್ರದ್ದೇ ಇಲ್ಲಿ ತಪ್ಪಿರುತ್ತೆ ಐಶ್ವರ್ಯ ಅವರು ಇವ್ರು ಎಲ್ಲಿ ಪೋಲ್ ಮಾಡ್ತಾರೆ ಅಂತ ಹೇಳಿ ನೋಡ್ತಾರೆ ಸೊ ಅದೇ ತರ ಭವ್ಯ ಅವರ ಟೀಮ್ ಅಲ್ಲಿ ಗೌತಮಿ ಅವ್ರು ಎಲ್ ಪೋಲ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋದಕ್ಕೆ ಉಸ್ತುವಾರಿಯಾಗಿ ಆಗಿ ಅವ್ರಿರ್ತಾರೆ ಸೊ ಒಟ್ಟಲ್ಲಿ ಆಟ ಚೆನ್ನಾಗಿದೆ ಬಟ್ ನನ್ಗನ್ಸೋದು ಎಲ್ಲೋ ನಾವು ಗೆಲ್ಲಬೇಕು ನನ್ನ ಮೇಲೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ನಾನು ತೆಲುಗು ಅಲ್ಲಿ ಸೌಂಡ್ ಮಾಡಿ ಬಂದಿದ್ದೀನಿ ಫೈನಲ್ ತನಕ ಬಂದಿದ್ದೀನಿ ಫೈವ್ ಡೇಸ್ ಇದ್ರೆ ಬಿಡ್ತಿದ್ದೆ ಅಂತ ಹೇಳಿರೋದು ಉಂಟು ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ತಾಳ್ಮೆ ಅನ್ನೋದು ಬೇಕಾಗುತ್ತೆ ಸೊ ಇಲ್ಲಿ ಪಾಪ ನಾಲ್ಕು ಜನ ಎತ್ಕೊಂಡಿರೋರಿಗೆ ರಿಗ್ರೆಟ್ ಆಗುತ್ತೆ ಅಯ್ಯೋ ನಾವು ಅಂತ ಅಂತೇಳಿ ಸೊ ಇದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಒಂದ್ಕಡೆ ಕಡೆ ಬಿಗ್ ಬಾಸ್ ಮನೇಲಿ ತೀರಾ ತಮಗೆ ತಾವೇ ಹಾನಿ ಮಾಡ್ಕೊಳ್ಳುವಂತ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಬೆಳಗ್ಗೆ ರಜತ್ ಅವರು ಸುರೇಶ್ ಅವ್ರಿಗೆ ಸ್ವಲ್ಪ ಹೊಡೆದಿದ್ದಾಗೆ ಹೊಡೆದಿದ್ ಮೀನ್ಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಂದ್ರೆ ಟಾಸ್ಕ್ ಅಲ್ಲಿ ಓಡದಾಡಿದ್ರೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಕನ್ಸಿಡರೇ ಆಗಲ್ವಂತೆ ಸೊ ಅದರ್ ಸೈಡ್ ಟಾಸ್ಕ್ ಬಿಟ್ಟು ಏನಾದರೂ ಕಿತಾಪತಿ ಮಾಡಿ ಓಡದಾಡಿದ್ರೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ ಯಾರಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬೇಕು ಅಂತಂದ್ರೆ ಅಲ್ಲಿರುವಂತ ಸ್ಪರ್ಧಿಗಳು ಟಾಸ್ಕ್ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬೇಕು ಸೊ ಹಾಗಾದ್ರೂ ಕೌಂಟ್ ಆಗಲ್ಲ ಇಲ್ಲಿ ಶೋಭಾ ಶೆಟ್ಟಿ ಅವರು ನೋಡಿ ಸರಿ ಬಿದ್ರು ಮತ್ತೆ ಸಿಗ್ ಪಕ್ಕ ಬಟ್ಟೆ ಇಂದ ಬಿದ್ದಿದ್ದಾರೆ ಎರಡು ಕಾಲು ಮೇಲೆ ತಲೆ ಕೆಳಗಡೆ ಈ ಫುಲ್ಲು ಹೆಚ್ಚು ಕಮ್ಮಿ ಹ್ಯಾಂಡನ್ನ ಈ ತರ ಸಪೋರ್ಟ್ ಆಗಿ ಇಟ್ಕೊಂಡು ಬಿದ್ದಿದ್ದಾರೆ ಈ ನನ್ನ ಪ್ರಕಾರ ಕೈಗೆ ಪಕ್ಕಾ ಬ್ಯಾಂಡೇಜ್ ಹಾಕಿರ್ತಾರೆ ಉಳುಕಿರುತ್ತೆ ಸೋ ಎಡ್ಡೆ ಏನಾಗಿಲ್ಲ ಹೆಲ್ಮೆಟ್ ಹಾಕಿದ್ರು ಸೊ ದಿನ ಅಲ್ಲಿಗೆ ಅವ್ರು ಪ್ರೋಮೋ ಕಟ್ ಮಾಡಿದ್ದಾರೆ ನನ್ಗೆ ಅನ್ಸುತ್ತೆ ಶೋಭಾ ಶೆಟ್ಟಿಗೆ ಗಂಭೀರ ಗಾಯ ಆಗಿದೆ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ ಸೊ ಹೆಚ್ಚು ಕಮ್ಮಿ ಒಂದು ಹೈಟ್ ಅಲ್ಲಿ ಅಂದ್ರೆ ಫೈವ್ ಟು ಸಿಕ್ಸ್ ಫೀಟ್ ಇಂದ ಕೆಳಗಡೆ ಬಿದ್ದಿರೋದ್ರಿಂದ ಸೊ ಎರಡು ಕಾಲು ಮೇಲ್ಗಡೆ ಇದೆ ಬಾಡಿ ಕೆಳಗಡೆ ಇದೆ ಫೋರ್ಸ್ ಗ್ರೌಂಡ್ ಇರುತ್ತೆ ಸೊ ನೆಕ್ ಸ್ವಲ್ಪ ಈ ತರ ಎತ್ತಿರ್ತಾರೆ ಸೊ ಹಾಗಾಗಿ ಏನೂ ಆಗಿಲ್ಲ ಬಟ್ ಹ್ಯಾಂಡಿಗೆ ಸ್ವಲ್ಪ ಹೇಟ್ ಆಗಿರುತ್ತೆ ಪಕ್ಕಾ ದೆನ್ ಸೊಂಟಕ್ಕಂತೂ ಪಕ್ಕಾ ಹೇಟ್ ಆಗಿದೆ ಸೊ ಶೋಭಾ ಶೆಟ್ಟಿ ಅವ್ರದ್ದು ಇಲ್ಲಿ ಅವಶ್ಯಕತೆ ಇರ್ಲಿಲ್ಲ ಆ ರೀತಿಯಾಗಿ ಆಡೋವಂಥದ್ದು ಸೊ ಎಷ್ಟ್ ಅಷ್ಟು ಆಡಬೇಕಾಗಿತ್ತು ಅಂತ ನನಗನ್ನಿಸ್ತೆ ಪಾಪ ಈಗ ನೋಡಿ ಏನಾದ್ರು ಫ್ರಾಕ್ಚರ್ ಆಗಿ ಬಿಟ್ಟೋಗ್ಬಿಟ್ರೆ ಆಲ್ರೆಡಿ ಜಗದೀಶ್ ಅವರು ಹೊರಗಡೆ ಹೋಗ್ತು ಟಿ ಆರ್ ಪಿ ಕಿಂಗು ಇನ್ನು ಇವ್ರೇನೋ ಸ್ವಲ್ಪ ಕಂಟೆಂಟ್ ಕೊಡ್ತಾ ಇದಾರೆ ಕೆಲವು ಸ್ಪರ್ಧಿಗಳಿಗೆ ಟಕ್ಕರ್ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಇವರು ಕೂಡ ಇನ್ನು ಕೈಕಾಲು ಮುಡ್ಕೊಂಡು ಹೊರಗಡೆ ಹೋದ್ರೆ ಹೆಂಗೆ ಸೊ ಈಗಾಗಲೇ ಸುರೇಶ್ ಅವ್ರಿಗೂ ಕೂಡ ಫ್ರಾಕ್ಚರ್ ಆಗಿದೆ ಖಾಲಿ ಗೇಟ್ ಆಗಿದೆ ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಹುಷಾರಾಗಿ ಆಟವನ್ನು ಹಾಡಬೇಕಾಗತ್ತೆ ಸೊ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇಷ್ಟ ಬಂದಂತೆ ಅಥವಾ ಬೇಗ ಬೇಗ ಗೆಲ್ಲಬೇಕು ಅಂತನೋ ಇನ್ನೇನೋ ನೋಡಿ ಅಲ್ಲಿ ಸೀನ್ ನೋಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟಾಗಿ ಇದು ಶೋಭಾ ಶೆಟ್ಟಿ ಅವರದೇ ಫಾಲ್ಟು ಸೊ ಅವರೇ ಬಿದ್ದಿರೋದು ಯಾರ್ದು ಕೂಡ ಒಂದು ಫಾಲ್ಟ್ ಇಲ್ಲ ಸೊ ಇದರಲ್ಲಿ ಇವರು ಈ ರೀತಿಯಾಗಿ ಆಗಬಾರದಾಗಿತ್ತು ಮೇ ಬಿ ನನ್ನ ಪ್ರಕಾರ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಇವತ್ತಿನ ಎಪಿಸೋಡ್ ಅರ್ಧ ಎಪಿಸೋಡ್ ಇರ್ತಾನೆ ನಾಗೇನು ಇರೋದಿಲ್ಲ ಸೊ ನನ್ನ ಪ್ರಕಾರ ಜೀವಕ್ಕೇನು ಆಗಿಲ್ಲ ಸಣ್ಣ ಪುಟ್ಟ ಫ್ರಾಕ್ಚರ್ ಆಗಿರುತ್ತೆ ಬೋನ್ ಫ್ರಾಕ್ಚರ್ ಆಗಿದ್ರು ಆಗಿರ್ಬೋದು ನಿಮ್ಗೇನು ಅನಿಸುತ್ತೆ ಶೋಭಾ ಶೆಟ್ಟಿ ಅವರ ಆಟದ ಬಗ್ಗೆ ಆಗಿರ್ಬೋದು ಅಥವಾ ಅವ್ರು ಇವಾಗ ಬಿದ್ದು ಹೇಟ್ ಮಾಡ್ಕೊಂಡಿದ್ದಾರೆ ಅಥವಾ ಕೈನೋ ಕಾಲೋ ಏನಾದ್ರು ಫ್ರಾಕ್ಚರ್ ಮಾಡ್ಕೊಂಡಿರ್ತಾರೆ ಸೊ ಅನ್ಸೋದು ಅವ್ರು ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಬರಲಿ ಅನ್ನೋದು ಸೊ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ